हलो स्नेहितरे ना निम्गे इवत्तु ओंदु विशेष रीतियल्ली आलूगेड्डे चिप्स माडोदु हेगे अंत हेळ्कोड्तीनि इदक्के एनु माडबेकु अंद्रे आलूगेड्डेन तेळ्ळगे हेच्चकोबेकु ई रीतियल्ली तुदि तेगिरि ई रीति तेळ्ळगे रौंड रौंड आगि चिप्स गे नीवु मामूलि हेगे हेच्चुतीरो आ रीति हेच्चकोबेकु ಇಲ್ಲಿ ನೋಡಿ ಈ ತರ ತೆಳ್ಳಗೆ ಎಲ್ಲ ಆಲೂಗೆಡ್ಡೆನ ಈ ತರ ಹೆಚ್ಚಿಕೋಬೇಕು ಸಿಪ್ಪೆ ಏನ್ ತೆಗಿಬೇಡಿ ಹಾಗೆ ಹೆಚ್ಚಿಕೊಳ್ಳಿ ತೆಳ್ಳಗೆ ಹೆಚ್ಚಿಕೊಳ್ಳಿ ಆದಷ್ಟುವೆ ತೆಳ್ಳಗೆ ಹೆಚ್ಚಿಟ್ಕೊಂಡು ಆದ್ಮೇಲೆ ಈ ತರ ಒಲೆಯಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕೊಳ್ಳಿ ನೀರು ಚೆನ್ನಾಗಿ ಕುದಿಬೇಕು ಅದು ಕುದಿಬೇಕಾದ್ರೆ ಒಂಚೂರು ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳಿ ನೀರು ಕುದ್ದಾದ್ಮೇಲೆ ಈ ರೀತಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ ಆಫ್ ಮಾಡ್ಕೊಂಡಾದ್ಮೇಲೆ ಈ ತರ ಬಿಸಿ ನೀರು ಕುದ್ದಿರುತ್ತಲ್ಲ ಅದರೊಳಗೆ ಈ ಹೆಚ್ಚಿಟ್ಟಿದ್ದಂತ ಆಲೂಗೆಡ್ಡೆಗಳನ್ನೆಲ್ಲ ಹಾಕ್ಬಿಡಿ ಹಾಕ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಆ ನೀರಲ್ಲಿ ಹಾಗೆ ಆಲೂಗೆಡ್ಡೆನ ಬಿಡಿ ಈ ತರ 10 ನಿಮಿಷ ನೀವು ನೀರಲ್ಲಿ ಬಿಟ್ಟಾದ್ಮೇಲೆ ಇದನ್ನೆಲ್ಲ ಒಂದು ಪ್ಲೇಟ್ ಗೆ ತೆಕ್ಕೊಂಡ್ಬಿಡಿ ಈ ತರ ಫುಲ್ ತೆಗೆದಿಟ್ಕೊಂಡು ಇದನ್ನ ಏನು ಮಾಡಿ ಅಂತ ಅಂದ್ರೆ ಒಂದು ಶೀಟ್ ಅಲ್ಲಿ ಅದರಲ್ಲಿ ಆದ್ರೂವೇ ಇಟ್ಟು ಚೆನ್ನಾಗಿ ಬಿಸಿಲಿಗೆ 2 ದಿನ ಆರಾಕಬೇಕು 2 ದಿನ ನಾವು ಬಿಸಿಲಲ್ಲಿ ಈ ಆಲೂಗೆಡ್ಡೆ ಒಣಗಿಸಿದ ಮೇಲೆ ಆಲೂಗೆಡ್ಡೆ ಈ ತರ ಒಣಗಿರುತ್ತೆ ಒಂದು ಸ್ವಲ್ಪ ಕಪ್ಪ ಕಪ್ಪಗೆ ಏನೇ ಆಗುತ್ತೆ ಒಣಗಿ ಎಲ್ಲ ನೋಡಿ ಸುರುಟ್ಕೊಳ್ಳುತ್ತೆ ಇವಾಗ ಇದು ನಮಗೆ ಎಣ್ಣೆಗೆ ಹಾಕಕ್ಕೆ ರೆಡಿ ಆಗಿದೆ ನಾವು ನೋಡಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ಎಣ್ಣೆ ಕಾದಿದ್ಯಾ ಅಂತ ಒಂದು ಹಾಕಿ ನೋಡ್ಕೊಳ್ಳೋಣ ಆ ಎಣ್ಣೆ ಕಾದಿದೆ ಈಗ ನೋಡಿ ಎಷ್ಟು ಇದ್ರಾಗ ಬಂದಿದೆ ಟೈಟ್ ಬರುತ್ತೆ ಅದಕ್ಕೆ ಏನು ಮಾಡಿ ಅಂದ್ರೆ ಇದು ಬೇಗ ಅಂತರ ತುಂಬಾ ಸಾಫ್ಟ್ ಇರೋದ್ರಿಂದ ಬೇಗ ಒಂದು ಸ್ವಲ್ಪ ಕಪ್ಪ ಆಗೋಗುತ್ತೆ ಅದಕ್ಕೆ ನೀವು ಜಾಲರಿನ ಮೊದಲೇ ಇಟ್ಟು ಅದರ ಮೇಲೆ ನೀವು ಒಣಗಿಸಿಟ್ಟಂತ ಆಲೂಗೆಡ್ಡೆನ ಹಾಕಬೇಕು ಬೇಗ ಈ ತರ ಎತ್ತಿಕೊಂಡ್ಬಿಡಬೇಕು ಈ ತರ ನೀವು ಒಂದೊಂದು ಸತಿ ಎತ್ತುತ್ತಾ ಇದ್ದ ಹಾಗೇನೆ ಮೊದಲನೇನೆ ಒಂಚೂರು ಉಪ್ಪು ಮತ್ತೆ ಖಾರನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಈ ತರ ಬಿಸಿ ಬಿಸಿಲೆ ಇದರ ಮೇಲೆ ಉದುರಿಸ್ತಾ ಹೋಗಬೇಕು ನೀವು ಒಂದೊಂದು ಸತಿಗೂ ಎತ್ತಾಗ್ತಾ ಆಗ್ತಾ ಇದ್ದಂಗೆ ಅದರ ಮೇಲೆ ಈ ತರ ಉಪ್ಪು ಖಾರನ ಉದುರಿಸ್ಕೊಂಡು ಹೋಗಿ ನೋಡಿ ತುಂಬಾ ಕ್ರಿಸ್ಪಿ ಆದಂತ ಆಲೂಗೆಡ್ಡೆಯ ಹೊಸ ತರ ಚಿಪ್ಸ್ ರೆಡಿ ಆಗಿದೆ ಇದು ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದ ಸತಿ ಅದೇ ತರ ಚಿಪ್ಸ್ ತಿಂದು 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 ಬೇಜಾರಾಗುತ್ತೆ ಇದು ಹೊಸ ರೀತಿ ಚಿಪ್ಸ್ ಒಂದ ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದ್ಮೇಲೆ ಹೇಳಿ ಹೇಗಿತ್ತು ಅಂತ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು